ಎವ್ರಿವನ್ ಎಲ್ಲ ವಿದ್ಯಾರ್ಥಿಗಳಿಗೆ ವಿ ಟಿ ಯು ಅಪ್ಡೇಟ್ಗೆ ಸ್ವಾಗತ ದರ್ಗಳೆ. ವಿ ಟಿ ಯು ಫೈನಲ್ ರಿಸಲ್ಟ್ ಆಲ್ರೆಡಿ ಔಟ್ ಆಗಿದೆ ಅಂದರೆ ನಿನ್ನೆ ರಾತ್ರಿ 9 ಗಂಟೆಗೆ ಏಕಾಏಕಿ ರಿಸಲ್ಟ್ನ ಬಿಟ್ಟಿದ್ದಾರೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಎಲ್ಲರಿಗೂ ಥಿಯರಿ ಮುಗಿಸ್ಬಿಟ್ಟು 0000 ಆಗಿದೆ. ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ರಿಸಲ್ಟ್ ನೋಡೋಕ್ಕೆ ಆಗಿಲ್ಲ. ಈ ಥರ ಫ್ಲಾರಂ ಆಗಿದೆ. ಒಂದೊಂಥರ ವಿ ಟಿ ಯು ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರೋದು ವಿ ಟಿ ಯು ಪದೇ ಪದೇ ಇದೇ ರಾಗ ಅದೇ ಹಾಡು, ಅದು ಹೆಂಗೂ ಒಂದು ವಾರ ಎಕ್ಸಾಮ್ ಆಗಲಿ ಹೆಂಗೂ ರಿಸಲ್ಟ್ ಕೊಡ್ತಾರೆ, ಇದೇ ಥರ ಸ್ಕ್ಯಾಮ್ ಮಾಡ್ತಿದ್ದಾರೆ ವಿ ಟಿ ಅವರು. ಅದಕ್ಕೆ ಅವ್ರು ಏನಂತ ಹೇಳ್ತಾರೆ ಅಂದರೆ, ನಾವು ಪ್ರಾಜೆಕ್ಟು ಮತ್ತು ಇಂಟರ್ನ್ಶಿಪ್ನ ಮಾರ್ಕ್ಸ್ ಅಪ್ಲೈ ಮಾಡಬೇಕಾದ್ರೆ ನಾವು ಮಿಸ್ಟೇಕ್ ಮಾಡಿದ್ವಿ, ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ. ನಿಮ್ಮ ಮಾರ್ಕ್ಸೇ ಕೊಟ್ಟಿಲ್ಲ ಆ್ಯಕ್ಚುಲಿ, ನೀವೇನು ಕಡಿಮೆ ಮಾಡೋಕ್ಕೋಸ್ಕರ ಕೊಡ್ತಾರೆ ಗುರು, ನೀವು ಮಾರ್ಕ್ಸೇ ಕೊಟ್ಟಿಲ್ಲ, ನೀವು ಸೊನ್ನೆ ಸೊನ್ನೆ ಕೊಟ್ಬಿಟ್ಟಿಲ್ಲ, ಅದು ಕಡಿಮೆ ಮಾರ್ಕ್ಸ್ ಕೊಟ್ಟಿವಿ ಅಂತ ಹೇಳ್ಕೊಂಡವ್ರೆ. ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ ಮಾರ್ಕ್ಸ್ ಕೊಡ್ಬೇಕಾದ್ರೆ ನಾವು ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ವಿ, ಅದಕ್ಕೆ ನಾವು ರಿಸಲ್ಟ್ನ ಟೇಕನ್ ಆಫ್ ಮಾಡ್ತೀವಿ. ಮಾಡ್ತೀವಿ ಮಾಡ್ತಾರೆ ಇವಾಗ ಗೊತ್ತಿಲ್ಲ, ಅದು 9 ಗಂಟೆಗೆ ಗೊತ್ತಾಗುತ್ತೆ, 9 ಗಂಟೆ ಆಗಿದೆ, ಇವಾಗ ಚೆಕ್ ಮಾಡಿ ಗೊತ್ತಾಗುತ್ತೆ. ನಂತರ ಬಂದ್ಬಿಟ್ಟು ನೀವು ಇದು ಟೈಮ್ ಟು ಚೆಕ್ ಫಾರ್ ಯುವರ್ ರಿಸಲ್ಟ್, ಅದೇ ನಿಮ್ಮ ಟೈಮ್ ರಿಸಲ್ಟ್ನ ನೋಡೋಕ್ಕೆ ನಿಮಗೆ ಟೈಮ್ ಬೇಕಾಗುತ್ತೆ, ಅಥವಾ ನಾವು ಅಪ್ಡೇಟ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ, ನಾವು ರಿಸಲ್ಟ್ನ ತೆಗಿತೀವಿ ಅಂತೇಳಿ ಹೇಳೋದವ್ರೆ ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ವಿಟಿದು ಪದೇ ಪದೇ ಇದೇ ಸ್ಕ್ಯಾಮು, ಎಲ್ಲರಿಗೂ ಜೀರೋ ಕೊಟ್ಬಿಡೋದು, ಎಲ್ಲರಿಗೂ ಬಾಯಿ ಬರೆಸ್ಬಿಡೋದು, ಈ ಥರ ಮಾಡಿಬಿಡೋದು, ಅವ್ರು ಖುಷಿ ಖುಷಿಯಾಗಿ ನೀಗಾಡೋದು, ವಿದ್ಯಾರ್ಥಿಗಳು ಸಾಯ್ತವ್ರೆ ಏನು ಮಾಡೋದು ಗೊತ್ತಾಯ್ತಲ್ಲ. ಈಗ ಹಿಂಗಾಗೈತೆ, ಅದು ಹೆಂಗೂ ಒಂದು ವಾರ ಎಕ್ಸಾಮ್, ಒಂದು ವಾರ ಆಗಿಲ್ಲ ಎಕ್ಸಾಮ್ ಬರೋದು, ಹೆಂಗೆ ರಿಸಲ್ಟ್ ಕೊಡ್ತಾರೋ, ಹೆಂಗೆ ಮಾಡ್ತಾರೋ, ಹೆಂಗೆ ಮತ್ತೆ ಸ್ಕ್ಯಾಮ್ ಮಾಡಿ ಮತ್ತೆ ಆರ್ವಿಗೆ ಹಾಕಿ ಮತ್ತೆ ಕೊಟ್ಟು ಮಾಡೋಣ ಅಂತ ಕೆಚ್ಚಾಕೊಂಡವರು. ಈಗ ಮೇಲೆ ಕೊರೋನಾ ಆಗಿ ಪ್ರಮೋಟ್ ಬೇರೆ ಮಾಡಿದ್ರು, ಕಡಿಮೆ ಫೀಸ್ ಕಟ್ಟಿದ್ರು, ಸ್ವಲ್ಪ ಇನ್ಕಮ್ ಕಡಿಮೆ ಆಗಿದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಟ್ವೆಲ್ ಅಂತ ಫೇಲ್ ಮಾಡಿಬಿಟ್ಟು 12 ಅಂತ ಈಗ 1 ವರ್ಷ ಕಾಯಿಸ್ಬಿಟ್ಟು 12 ಅಂತ ನಮಗೆ ಒಳ್ಳೆ ದುಡ್ಡು ಆಗಲಿ ಅಂತ ಕಾಯ್ತವ್ರೆ ಅಂತ ನಾನು ಅನಿಸಿಕೆ 100%. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.